ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಕೇಂದ್ರದಲ್ಲಿ ನಾಯಕರಿಲ್ಲ ರಾಜ್ಯದಲ್ಲಿ ಕೂಡ ಅವರಿಗೆ ನಾಯಕರು ಇಲ್ಲ ಇವತ್ತು ಅವರ ಪಾರ್ಟಿ ಇವತ್ತು ಕೇಂದ್ರದಲ್ಲಿ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿಕೊಂಡಿದೆ ಕರ್ನಾಟಕದಲ್ಲಿ ಕೂಡ ಇವತ್ತು ಎಲ್ಲ ಒಂದೇ ಕಡೆ ನಾಯಕರು ಇಲ್ಲದಂತ ಪಾರ್ಟಿ ಆಗಿದೆ ಹಾಗಾಗಿ ಇವತ್ತು ನಮ್ಮ ಪಾರ್ಟಿ ಏನು ಬೆಳಗಾವಿ ಅಧಿವೇಶನದಲ್ಲಿ ನಡೆಯಂತ ಟೈಮಲ್ಲಿ ಅನೇಕ ವಿಚಾರಗಳನ್ನು ಜ್ವಲಂತ ಸಮಸ್ಯೆಗಳನ್ನು ಬಗ್ಗೆ ಕೂಡ ಬೆಳಕು ಚೆಲ್ಲಂತ ಕೆಲಸ ಮಾಡಿದೆ ಸದನ ನಡೆಯಬಾರದಂತೆ ಕಾಂಗ್ರೆಸ್ ಅವರೆಲ್ಲರೂ ಕೂಡ ಸಮಯವನ್ನು ವ್ಯರ್ಥ ಮಾಡಂತ ಕೆಲಸ ಕೂಡ ನಡೆಯತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮದ ಏನು ನಮ್ಮ ಮುಖ್ಯಮಂತ್ರಿಗಳು ಸದನದಲ್ಲಿ ಏನೇನು ತೀರ್ಮಾನಗಳು ತಗೋಬೇಕು ಅವೆಲ್ಲ ತೀರ್ಮಾನಗಳನ್ನು ತಗೊಂಡಂತ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಆದ್ಯತೆಯನ್ನು ಕೊಡಂತ ಕೆಲಸ ಮಾಡ್ತಾ ಇದ್ದಾರೆ ಸರಿ ಮಾದಾಯಿ ವಿಷಯ ಬಂದ್ರೆ ಮಾದಾಯಿ ವಿಚಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರವರು 2008 2009 ರಲ್ಲಿ ಮುಖ್ಯಮಂತ್ರಿಗಳಿದ್ದಂತ ಟೈಮಲ್ಲಿ ಅವರೇ ಅನುದಾನವನ್ನು ಕೊಟ್ಟು ಪ್ರಾರಂಭ ಮಾಡಿದಂತ ವ್ಯಕ್ತಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಕುಂಠಿತ ಆಗಿರಬಹುದು ಬೇರೆ ಬೇರೆ ಸಮಸ್ಯೆಗಳು ಇರಬಹುದು ಅದರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕರಂತ ಯಡಿಯೂರಪ್ಪನವರು ಅವತ್ತು ಮಾತು ಕೊಟ್ಟಿದ್ದರು ಇವತ್ತು ಕೂಡ ಮಾತಿನ ಮೇಲೆ ನಿಂತಾರ ಯಾವುದೇ ರೀತಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಈ ವಿಚಾರದಲ್ಲಿ ಆಲ್ರೆಡಿ ಕೇಂದ್ರ ನಾಯಕರು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ಜೊತೆಲಿ ನಮ್ಮ ರಾಜ್ಯ ನಾಯಕರು ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ ಖಂಡಿತವಾಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತಾರೆ ಆ ಪಾರ್ಟಿ ಆ ಸಂಸ್ಕೃತಿಯಿಂದ ಬಂದಂತ ಪಾರ್ಟಿ ಅಲ್ಲ ಎಲ್ಲ ಜನದ ಧರ್ಮೀಯರನ್ನ ಒಂದು ಮಾಡಿಕೊಂಡು ಈ ನೆಲ ಜಲ ಭಾಷೆ ಬಂದಂತ ಟೈಮಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲ ಹಕ್ಕುಗಳನ್ನು ಕೊಡಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂತ ಬಂದಿದೆ ಇವತ್ತು ವಿಶೇಷವಾಗಿ ನಮ್ಮ ಪಾರ್ಟಿ ಇವತ್ತು ಕೇವಲ ಅಪಪ್ರಚಾರವನ್ನು ಮಾಡಂತ ಕೆಲಸ ಕಾಂಗ್ರೆಸ್